ಸರ್ ಬಸವರಾಜ ಬೊಮ್ಮಾಯಿಯವರು ಹೇಳಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅಂತವ್ರಿಗೆ ನಾನು ನಾಯಕಿ ಅಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಬಂದ್ಬಿಟ್ಟಿದೆಯಲ್ಲ ಅಂತ ವ್ಯಂಗ್ಯ ಮಾಡಿದ್ರು. ಪ್ರಿಯಾಂಕಾ ಗಾಂಧಿ ಎಲ್ಲ ನಾಯಕಿ, ನಮ್ಮದು ಪ್ರತಿಯೊಂದು ಕುಟುಂಬನೂ ಪ್ರತಿಯೊಂದು ಮನೇಲೂ ನಾಯಕಿ ಇದ್ದಾಳೆ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ನಾಯಕಿ, ನನ್ನ ಮಕ್ಕಳು ನಾಯಕಿ, ಪ್ರತಿಯೊಂದು ಹೆಣ್ಣಿಗೂ ನಾಯಕತ್ವದ ಗುಣ ಇದೆ. ಈಗ ವೆಂಕಟೇಶ್ವರನ್ನ ಕರಿತೀರಿ, ಏನು ಕರಿತೀರಿ ವೆಂಕಟೇಶ್ವರನ? ಲಕ್ಷ್ಮೀ ವೆಂಕಟೇಶ್ವರ ಅಂತೀರಿ. ಪರಮೇಶ್ವರನ್ ಕರಿತೀರಿ, ಪಾರ್ವತಿ ಪರಮೇಶ್ವರ ಅಂತ ಕರಿತೀರಿ. ಹಂಗೆ ಗಣೇಶಿಗೆ ಮದುವೆ ಆಗಲಿಲ್ಲ, ಹಬ್ಬ ಮಾಡ್ತೀವಿ ನಾವು, ಫಸ್ಟು ಗೌರಿ ಆಮೇಲೆ ಗಣೇಶ ಅಂತೀವಿ. ಅಂದರೆ ನಮ್ಮ ತಾಯಿಗೆ ಮಾತೃಭೂಮಿ ಅಂತೀವಿ, ಭೂಮಿಗೆ ಮಾತೃಭೂಮಿ ಅಂತೀವಿ. ಬ್ರಿಟಿಷವರು ನಮ್ಮ ದೇಶ ಬಿಟ್ಟು ಹೋಗ್ಬೇಕಾರೆ ಫಸ್ಟು ಇದು ಅಪ್ಲಿಕೇಶನ್ ಫಾರ್ಮ್ ಬರೀಬೇಕಾರೆ ನಿಮ್ಮ ಮದರ್ ಟಂಗ್ ಏನಂತ ಕೇಳವ್ರೆ, ಮಾತೃಭಾಷೆ ಯಾವುದು ಅಂತ ಕೇಳವ್ರೆ, ತಂದೆ ಭಾಷೆ ಕೇಳಿಲ್ಲ. ಹಂಗೆ ನಮ್ಮ ತಾಯಿಗೆ, ಮನೆಯಲ್ಲಿರುವಂಥ ಗೃಹಲಕ್ಷ್ಮಿಗೆ, ಈ ಭೂಮಿಗೆ ನಾವು ಮೊದಲು ಆದ್ಯತೆ ಕೊಡುವಂಥ ಒಂದು ಧರ್ಮ ಸಂಸ್ಕೃತಿ ನಮ್ಮಲ್ಲಿದೆ. ಪಾಪ ಅವ್ರ ಕೇಳಿ ತಡ್ಕೊಳಕ್ಕಾಗ್ತಾ ಇಲ್ಲ ಇದನ್ನ, ತಡರಬಡರಿಸ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯ ಏನಾಗ್ತದೋ ಬಿಡ್ತದೋ. ನಮಗೆ 50% ಹೆಣ್ಮಕ್ಳಿದ್ದಾರೆ, ನಮಗೆ ಯುವಕರು, ಜಾತಿ ಇಲ್ಲ, ಧರ್ಮ ಇಲ್ಲ. ನಾವೆಲ್ಲ ಯುವಕರು ಎಲ್ಲ ಅವ್ರಿಗೆ ಶಕ್ತಿ ಕೊಡಬೇಕು. ಹೆಣ್ಮಕ್ಳು ಜಾತಿ ಇಲ್ಲ, ಧರ್ಮ ಇಲ್ಲ, ಅವ್ರಿಗೆಲ್ಲರೂ ಕೂಡ ಅವ್ರ ದಿನ ಅವ್ರ ಜೋಬು ಪಿಕ್ ಪಾಕೆಟ್ ಆಗ್ತಾ ಇದೆ ದಿನ ಅವ್ರಿಗೆ. ಪಾಪ ಗ್ಯಾಸು ಎಲ್ಲರಿ, ಯಾರ್ದಾರು ಆದಾಯ ಡಬಲ್ ಆಯ್ತು ಏನು ರೀ? ಯಾರ್ದು ಆದಾಯ ಡಬಲ್ ಆಗಲಿಲ್ಲ. ಯಾರು ಈಗ ನಿಮ್ಮದು ಪೆಟ್ರೋಲು ನಾ 60-70 ರೂಪಾಯಿ ಇದೆ ಸಾವಿರ, ನಿಮ್ಗೆ ಯಾರಿಗಾದ್ರೂ ಸಂಬಳ ಜಾಸ್ತಿ ಕೊಟ್ಟರು ನಿಮ್ಮ ಆಫೀಸಲ್ಲಿ? ಯಾರಿಗೂ, ನಿಮ್ಗೆ ಯಾರು ಕೊಟ್ಟಿಲ್ಲ. ಯಾವ ಯಾರಿಗೂ ಸರ್ಕಾರದಲ್ಲೂ ಆಗಲಿಲ್ಲ, ಖಾಸಗಿಗೂ ಆಗಲಿಲ್ಲ. ಇನ್ನೇನಾದ್ರು ಸಹಾಯ ಮಾಡಬೇಕು. ಅದಕ್ಕೋಸ್ಕರ ನಾವು ಆಶ್ವಾಸನೆ, ನಮ್ಗೆ ನಂಬಿಕೆ ಇದೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದೇ ಬರ್ತದೆ ಅಂತ. ಅದಕ್ಕೆ ನಾವು ಸಹಾಯ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೀವಿ, ನಾವು ಪ್ರತಿಜ್ಞೆ ಮಾಡಿದ್ದೀವಿ, ಅದನ್ನು ನಾವು ಈಡೇರಿಸ್ತೀವಿ. ಥ್ಯಾಂಕ್ ಯು.